ಶುಭ ಮುಂಜಾನೆ ನಿಮಗೆಲ್ಲರಿಗೂ ಈ ದಿನ ಪ್ರಭುವಿನ ಆಶೀರ್ವಾದ ಪ್ರಿಯರೇ ಪ್ರಭು ಯೇಸುವನ್ನು ನಾವು ಆರಾಧಿಸೋಣ ಅವರ ವಾಕ್ಯವನ್ನು ಆಲಿಸುತ್ತಾ ಅವರ ವಾಕ್ಯದ ಬಲದಿಂದ ಪ್ರಾರ್ಥಿಸುವರಾಗೋಣ ನಾವು ಪ್ರಭು ಯೇಸುವನ್ನು ಆರಾಧಿಸುವಂಥದ್ದು ಎಂತಹ ಒಂದು ಶ್ರೇಷ್ಠ ಮಹಿಮಾನ್ವಿತ ಕಾರ್ಯ ಈ ಆರಾಧನೆಯ ಮೂಲಕ ಪ್ರಭುವಿನ ಘನತೆ ಹೆಚ್ಚುವುದಿಲ್ಲವಾದರೂ ಅದು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತದೆ ಆದ್ದರಿಂದ ಬನ್ನಿರಿ ನಾನು ನೀವು ಪ್ರಭುವನ್ನು ಆರಾಧಿಸುವವರಾಗೋಣ ಹಿಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ದೇವರ ವಾಕ್ಯ ಹೇಳುತ್ತೆ ನಾವು ಪ್ರತಿ ಸಲ ಪ್ರಭು ಯೇಸುವನ್ನು ಆರಾಧಿಸಲು ಬರುವಾಗ ನಾವು ಪ್ರತಿ ಸಲ ಪ್ರಭು ಯೇಸುವನ್ನು ಆರಾಧಿಸಲು ಸಿದ್ಧರಾಗುವಾಗ ನೀವು ಇಸ್ರಾಯೇಲರಂತೆ ಮುಟ್ಟಬಹುದಾದ ಸಿನಾಯಿ ಬೆಟ್ಟಕ್ಕೆ ಬಂದಿಲ್ಲ ಆದರೆ ನೀವು ಬಂದಿರುವುದು ಸ್ವರ್ಗೀಯ ಜೆರೂಸಲೇಮಿಗೆ ನೀವು ಬಂದಿರುವಂಥದ್ದು ಸಿಯೋನ್ ಬೆಟ್ಟಕ್ಕೆ ಜೀವಂತ ದೇವರ ನಗರಕ್ಕೆ ಸ್ವರ್ಗೀಯ ಜೆರೂಸಲೇಮಿಗೆ ಅಸಂಖ್ಯಾತ ದೇವದೂತರು ಕೂಡಿರುವ ಉತ್ಸವ ಕೂಟಕ್ಕೆ ಸ್ವರ್ಗದಲ್ಲಿ ದಾಖಲೆಯಾಗಿರುವ ಜ್ಯೇಷ್ಠ ಪುತ್ರನ ಸಭೆಗೆ ನೀವು ಬಂದಿರುವುದು ಸಕಲ ಮಾನವರ ನ್ಯಾಯಮೂರ್ತಿಯಾದ ದೇವರ ಸನ್ನಿಧಿಗೆ ಸಿದ್ಧಿಗೆ ಬಂದ ಸತ್ಪುರುಷರ ಆತ್ಮಗಳ ಸಮೂಹಕ್ಕೆ ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದ ಯೇಸು ಸ್ವಾಮಿಯ ಬಳಿಗೆ ಹೇಬೇಲನ ರಕ್ತಗಿಂತಲೂ ಅಮೋಘವಾಗಿ ಮೊರೆಯಿಡುವಂತಹ ಪೋಕ್ಷಣ ರಕ್ತದ ಬಳಿಗೆ ನೀವು ಬಂದಿದ್ದೀರಾ ಪ್ರೈಸ್ ದಿ ಲಾರ್ಡ್ ಪ್ರಿಯ ಸಹೋದರ ಸಹೋದರಿಯರೇ ನಾವು ಮಾಡುವ ಆರಾಧನೆ ಇಂತಹ ಶ್ರೇಷ್ಠವಾದ ಘನತೆಯ ಆರಾಧನೆ ಆತ್ಮಿಕವಾದ ಘನತೆಯ ಆರಾಧನೆ ಸ್ವರ್ಗೀಯ ಆರಾಧನೆ ಇದು ಆದ್ದರಿಂದ ನಾನು ನೀವು ಈ ಕ್ಷಣದಲ್ಲಿ ಪ್ರಭುವನ್ನು ಆರಾಧಿಸೋಣ ನಿಮಗೆಲ್ಲರಿಗೂ ಶುಭ ಮುಂಜಾನೆ ಈ ಮುಂಜಾನೆಯ ಸಮಯದ ಆಶೀರ್ವಾದಗಳು ಈ ನಿಮಗೋಸ್ಕರ ಈಗ ನಾನು ಪ್ರಾರ್ಥಿಸಲಿದ್ದೇನೆ ನಿಮಗೋಸ್ಕರ ಪ್ರಭುವಿನಲ್ಲಿ ಮೊರೆ ಇಡಲಿದ್ದೇನೆ ಪ್ರಭು ನಮ್ಮನ್ನು ಹರಸುತ್ತಾರೆ ಆಶೀರ್ವದಿಸುತ್ತಾರೆ ಈ ಮುಂಜಾನೆ ಸಮಯದಲ್ಲಿ ಆರಾಧಿಸುವ ಪ್ರತಿಯೊಬ್ಬರನ್ನು ಸಹ ಆಶೀರ್ವದಿಸಲಿದ್ದಾರೆ ಆದ್ದರಿಂದ ಅತಿ ಪ್ರಿಯರೇ ನೀವು ಮಾತ್ರವಲ್ಲ ನಿಮ್ಮ ಕುಟುಂಬದ ಸದಸ್ಯರು ಬಂಧು ಮಿತ್ರರು ಸ್ನೇಹಿತರು ಪ್ರತಿಯೊಬ್ಬರನ್ನ ಸಹ ಪ್ರಭುವಿನ ಈ ಆರಾಧನೆಗೆ ಸ್ವಾಗತಿಸಿರಿ ಈ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲೆಂದು ಕೇಳಿಕೊಳ್ಳೋಣ ಈಗ ಈ ವಾಕ್ಯದ ಬಲದಿಂದ ಆತ್ಮರು ನಮ್ಮನ್ನು ಆವರಿಸುತ್ತಿದ್ದಾರೆ ಆತ್ಮರ ಬಲದಿಂದ ಪ್ರಭು ಯೇಸು ನಮ್ಮ ಆರಾಧನೆಯನ್ನು ಆಲಿಸುತ್ತಿದ್ದಾರೆ ನಮ್ಮನ್ನು ಬಲಪಡಿಸುತ್ತಿದ್ದಾರೆ ಪ್ರಭು ಯೇಸು ಅವರ ಆತ್ಮದ ಮೂಲಕ ನಮ್ಮನ್ನು ಆವರಿಸುತ್ತಿದ್ದಾರೆ ಅವರ ವರದಾನ ಅವರ ಕೃಪೆ ಆಶೀರ್ವಾದ ಈ ಕ್ಷಣ ನಮ್ಮನ್ನು ಆವರಿಸುತ್ತಿದೆ ಆದ್ದರಿಂದ ಬನ್ನಿರಿ ಆತ್ಮರಿಂದ ಕೂಡಿದವರಾಗಿ ಸಂಪೂರ್ಣ ಶಕ್ತಿಯಿಂದ ಸಂಪೂರ್ಣ ಆತ್ಮದಿಂದ ಆರಾಧಿಸೋಣ ಸಿರಾಕನ ಗ್ರಂಥ ಹೇಳುತ್ತದೆ ಅಧ್ಯಾಯ 3:29 ನಿನ್ನನ್ನೇ ನೀನು ತಗ್ಗಿಸಿಕೊಂಡೆಯಾದರೆ ದೇವರ ಸನ್ನಿಧಿಯಲ್ಲಿ ನಿನಗೆ ಸಿಗುವುದು ಕರುಣೆ ನಾನು ನಮ್ಮನ್ನೇ ತಗ್ಗಿಸಿಕೊಂಡೆಯಾದರೆ ಪ್ರಭುವಿನ ನಾಮದಲ್ಲಿ ನಮಗೂ ಸಿಗುವುದು ಕರುಣೆ ಕುಷ್ಠರೋಗಿಯೊಬ್ಬನು ಪ್ರಭುವನ್ನು ಅಂಗಲಾಚುತ್ತಾ ಬೇಡುತ್ತಾನೆ ಪ್ರಭು ತಾವು ಮನಸ್ಸು ಮಾಡಿದರೆ ನನ್ನನ್ನು ಗುಣಪಡಿಸಬಲ್ಲಿರಿ ಮಾರ್ಕನ ಸಭೆ ಸಂದೇಶ ನೀವು ನನ್ನನ್ನು ಗುಣಪಡಿಸಬಲ್ಲಿರಿ ಮನಸ್ಸು ಮಾಡಿದೆಯಾದರೆ ಇನ್ನೊಬ್ಬ ಪ್ರಭುವನ್ನು ಯಾಚಿಸುತ್ತಾನೆ ದಾವಿದ ಕುಲಪುತ್ರರೇ ನನ್ನ ಮೇಲೆ ಕರುಣೆ ತೋರಿರಿ ಎಲ್ಲರೂ ಪ್ರಭುವನ್ನು ಯಾಚಿಸುತ್ತಾರೆ ಪ್ರಭುವಿನ ಮುಂದೆ ತಮ್ಮನ್ನೇ ತಗ್ಗಿಸಿಕೊಳ್ಳುತ್ತಾರೆ ನಾನು ನೀವು ತಗ್ಗಿಸಿಕೊಳ್ಳೋಣ ಈ ಕ್ಷಣದಲ್ಲಿ ನಾವು ಮಾಡುವಂಥ ಎಂಥ ಶ್ರೇಷ್ಠ ಆರಾಧನೆ ಇದು ಮಹೋನ್ನತ ಆರಾಧನೆ ಪ್ರಭುವಿನ ನಾಮ ಸ್ಮರಣೆ ಮಾಡುವಂಥದ್ದು ಬನ್ನಿರಿ ಈ ಕ್ಷಣ ಪ್ರಾರ್ಥಿಸೋರಾಗೋಣ ನೀವು ಇರುವ ಸ್ಥಳದಲ್ಲಿ ಪ್ರಭುವನ್ನು ಸ್ಮರಿಸಿಕೊಳ್ಳಿರಿ ನಿಮ್ಮ ಎರಡೂ ಕರೆಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ ನಿಮ್ಮ ಮನಸ್ಸು ಆತ್ಮ ಎಲ್ಲವೂ ಪ್ರಭು ಯೇಸುವನ್ನು ಸ್ಮರಿಸಲಿ ಪ್ರಭುವನ್ನು ಯೇಸುವಿನ ಪರಿಶುದ್ಧ ರಕ್ತಕ್ಕೆ ನಿಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳಿರಿ ಪ್ರಭು ಈ ಕ್ಷಣದಲ್ಲಿ ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ನಿಮಗೆ ಸಮರ್ಪಿಸುತ್ತೇನೆ ಪ್ರಭೇಸುವೆ ಈ ವಾಕ್ಯದ ಶಕ್ತಿಯಿಂದ ನಿಮ್ಮ ವಾಕ್ಯದ ಶಕ್ತಿಯಿಂದ ನಿಮ್ಮ ನಾಮದ ಬಲದಿಂದ ಅಧಿಕಾರಯುತ ನಿಮ್ಮ ನಾಮದ ಬಲದಿಂದ ಈ ವಾಕ್ಯ ಆಲಿಸುವ ಪ್ರತಿಯೊಬ್ಬರನ್ನು ನಿಮ್ಮ ಬಲವಾದ ಕರಗಳನ್ನು ಚಾಚಿ ಅವರನ್ನು ಆಶೀರ್ವದಿಸಿರಿ ಹರಸಿರಿ ಶಕ್ತತೆಯನ್ನು ಕರುಣಿಸಿರಿ ಸೌಖ್ಯವನ್ನು ಕರುಣಿಸಿರಿ ಪರಿಪೂರ್ಣ ಜೀವನವನ್ನು ಕರುಣಿಸಿರಿ ನಾನು ಬಂದದ್ದಾದರೂ ಜೀವ ಕೊಡಲು ಯಥೇಚ್ಛವಾಗಿ ಕೊಡಲು ಎಂಬುದಾಗಿ ಹೇಳಿದಿರಿ ಆ ಯಥೇಚ್ಛ ಜೀವನ ಪರಿಪೂರ್ಣ ಜೀವನ ಲಭಿಸಲಿ ಆತ್ಮಿಕ ಶಾರೀರಿಕ ಸಂಪೂರ್ಣತೆ ಲಭಿಸಲಿ ಎಲ್ಲ ಆರೋಗ್ಯದಿಂದ ಬಿಡುಗಡೆ ಕರುಣಿಸಿರಿ ಪ್ರಭೇಸು ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಅಧಿಕಾರತ್ತು ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಅಲ್ಲೆಲುಯ್ಯ 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 ಯೇಸುವೇ ಯೇಸುವೇ ಸ್ತೋತ್ರ ಅಲ್ಲೆಲುಯ್ಯ